हेलो एवरीवन, वेलकम टू काव्यास कुकिंग चैनल। इवतन वीडियो दली बेळगिन तिंडिगे वंदु साइड डिश ना रेडी माडण। इदु बॉम्बे सागु अथवा आलूगड्डे सागु अंतनु सह हेळबहुदु। सो हेगे माडोदु अंत नोडकोळ्ता होगण। आलूगड्डे सागु अंद तक्षण नमगे इल्ली मेन आलूगड्डे बेकागुत्ते। नानु मूर आलूगड्डे मध्यके पीस माडि ಬೇಯಿಸಿ ಇಟ್ಕೊಂಡಿದ್ದೀನಿ। ಸಿಪ್ಪೆ ಎಲ್ಲ ತೆಗೆದು ಇವಾಗ ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ। ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಇದ್ದರೂ ಪರವಾಗಿಲ್ಲ, ತುಂಬ ದಪ್ಪ ದಪ್ಪ ಇರಬಾರ್ದು, ಸ್ವಲ್ಪ ಗಟ್ಟಿ ಬರಬೇಕಲ್ವ ಸಾಗು, ಹಾಗಾಗಿ ತುಂಬ ಪೀಸ್ ಪೀಸ್ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಮ್ಯಾಶ್ ಆದಂಗೆ ಇರಲಿ। ಆಲೂಗೆಡ್ಡೆ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ। ಇವಾಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ। ಒಗ್ಗರಣೆಗೆ ನಾನು 1 ರಿಂದ 2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೀನಿ। ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವು ಇವೆಲ್ಲವನ್ನು ಹಾಕಬೇಕು। ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಸಿಡಿಬೇಕು। ಅಷ್ಟರಲ್ಲಿ ಇದಕ್ಕೆ ನಾನು ಸಪರೇಟ್ ಆಗಿ ಒಂದು ಬೌಲ್ ತಗೊಂಡಿದ್ದೀನಿ। ಇಲ್ಲಿ 1.5 ಟೇಬಲ್ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ। ಈ ಬಜ್ಜಿ ಬೋಂಡಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟು, 1.5 ಟೇಬಲ್ಸ್ಪೂನ್ ಸಾಕು। ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ। ಇದು ಈ ಸಾಗುಗೆ ಥಿಕ್ನೆಸ್ ಕೊಡುತ್ತೆ, ಕಡಲೆ ಹಿಟ್ಟಿನ ಪೇಸ್ಟ್ ಹಾಕೋದ್ರಿಂದ। ಸಾಸಿವೆ ಜೀರಿಗೆ ಎಲ್ಲ ಸಿಡಿದಿದ್ದಾಗಿದೆ। ಇವಾಗ ಇದಕ್ಕೆ ಹಸಿರು ಮೆಣಸಿನಕಾಯಿ, ಹಾಗೆಯೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ। ಚೆನ್ನಾಗಿ ಫ್ರೈ ಮಾಡಬೇಕು। ಒಂದು 1/2 ಚಮಚ ಆಗುವಷ್ಟು ಅರಶಿನ ಪುಡಿಯನ್ನು ಸಹ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಕಲರ್ ಚೇಂಜ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಒಂದು ಟೊಮ್ಯಾಟೋನು ಸಹ ಸೇರಿಸ್ತಾ ಇದ್ದೀನಿ। ಟೊಮ್ಯಾಟೋನು ಅಷ್ಟೇ, ಸ್ವಲ್ಪ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು। ಟೊಮ್ಯಾಟೋ ಈ ಸಾಗುಗೆ ಇಷ್ಟ ಪಡದೇ ಇದ್ದವರು ಕೊನೆಯಲ್ಲಿ, ಎಲ್ಲ ಮುಗ್ದಾದ ನಂತರ ಕೊನೆಯಲ್ಲಿ ಸ್ಟೌನ ಆಫ್ ಮಾಡಿ ಒಂದು ನಿಂಬೆ ಹಣ್ಣಿನ ರಸನಾದರೂ ಸಹ ಹಿಂಡ್ಕೋಬೋದು। ಟೊಮ್ಯಾಟೊ ಬದಲಾಗಿ ನಿಂಬೆ ರಸನಾದರೂ ಹಾಕೋಬೋದು। ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿ ಬೆಂದಿದ್ದಾಗಿದೆ। ಇವಾಗ ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ, ಅದನ್ನು ಸೇರಿಸ್ತಾ ಇದ್ದೀನಿ। ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಸೇರಿಸ್ಬೇಕು। ಸುಮಾರು 1 ಕಪ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ। ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ। ಹದ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ನಿಮಗೆ, ಸ್ವಲ್ಪ ತೆಳುವಾಗಿ ಇಷ್ಟಪಡೋರು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ। ಇಲ್ಲಿ ನಾನು 1 ಕಪ್ ಆಗೋಷ್ಟು ಹಾಕ್ತಾ ಇದ್ದೀನಿ। ನೀರನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು। ಆನಂತರ ನಾನು 1.5 ಟೇಬಲ್ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಏನು ಇಟ್ಕೊಂಡಿದ್ನಲ್ಲ ನೀರು ಹಾಕಿ ಪೇಸ್ಟ್ ಮಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹಾಕ್ತಾ ಇದ್ದೀನಿ। ಈ ಕಡಲೆ ಹಿಟ್ಟನ್ನು ಪೇಸ್ಟ್ ಹಾಕಿದ ನಂತರ ನೀಟಾಗಿ ಕುದಿಸ್ಬೇಕು, ಸುಮಾರು ಒಂದು 5 ರಿಂದ 7 ನಿಮಿಷ ಕುದಿಸ್ಬೇಕು। ಅದು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಹೋಗುತ್ತೆ। ಈ ಸಾಗುಗೆ ಟೇಸ್ಟ್ ಕೊಡೋದು ಇದೇನೆ, ಹಾಗೆಯೇ ಗಟ್ಟಿನೂ ಸಹ ಬರುತ್ತೆ ಕಡಲೆ ಹಿಟ್ಟು ಹಾಕೋದ್ರಿಂದ। ಕೊನೆಯಲ್ಲಿ ಕಡಲೆ ಹಿಟ್ಟು ಹಾಕ್ಬಿಟ್ರೆ ಅದ್ರ ಹಸಿ ಹಸಿ ವಾಸನೆ ಹಾಗೆ ಇರುತ್ತೆ। ಸೊ ಕುದಿ ಬರ್ಲಿಕ್ಕಿಂತ ಮುಂಚೆನೇ ಕಡಲೆ ಹಿಟ್ಟು ಪೇಸ್ಟನ್ನು ಹಾಕ್ಬಿಟ್ಟು ಸುಮಾರು ಒಂದು 5 ರಿಂದ 7 ನಿಮಿಷ ಚೆನ್ನಾಗಿ ಕುದಿಸ್ಬೇಕು। ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ, ಮೊದಲಿದ್ದ ಹದಕ್ಕೂ ಇವಾಗ್ಲೂ ನೋಡಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ ನೀವೇ ನೋಡ್ಬೋದು। ಆಲೂಗೆಡ್ಡೆ ಪಲ್ಯ ನಾವು ಮಾಡೇ ಮಾಡ್ತೀವಿ, ಅದು ಅದೇ ಥರ ಸೇಮ್ ಟೊಮ್ಯಾಟೊ ಹಾಕೋದು, ಹಾಗೆಯೇ ಕಡಲೆ ಹಿಟ್ಟಿನ ಪೇಸ್ಟ್ ಹಾಕೋದು ಅಷ್ಟೇ, ತುಂಬಾ ರುಚಿಕರವಾಗಿರುತ್ತೆ ಇದು। ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಬಿಸಿ ಬಿಸಿ ಸರ್ವ್ ಮಾಡ್ಬೋದು। ದೋಸೆ, ಚಪಾತಿ, ಪರೋಟ, ಪೂರಿ ಜೊತೆಗೆಲ್ಲ ಸಖತ್ತಾಗಿರುತ್ತೆ ಇದು। ನಾನು ಮೊದಲೇ ಹೇಳ್ದಾಗಿ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಅಲ್ವಾ, ಸೊ ನಾನು ತಿಂಡಿ ದೋಸೆ ಮಾಡ್ತಾ ಇದ್ದೆ। ದೋಸೆ ಜೊತೆಗೆ ನಾನು ಇವತ್ತು ಬಾಂಬೆ ಸಾಗುನ ಮಾಡಿದ್ದೀನಿ। ಸ್ವಲ್ಪ ಹೊತ್ತು ಮುಚ್ಚಿಟ್ರಂತೂ ನೋಡಿ ಈ ಹದದಲ್ಲಿ ಗಟ್ಟಿಯಾಗಿ ಇರುತ್ತೆ, ಫಸ್ಟ್ ಇದ್ದಿದ್ದ ಹದಕ್ಕೂ ಇವಾಗ್ಲೂ ಎಷ್ಟು ಗಟ್ಟಿಯಾಗಿದೆ ಸಾಗು ಅಂತ ನೀವೇ ನೋಡ್ಬೋದು। ಚಪಾತಿ ಹಾಗೆ ಪರೋಟಾಗಿಂತ ದೋಸೆ ಹಾಗೆ ಪೂರಿಗೆ ಸಖತ್ ಕಾಂಬಿನೇಷನ್ ಆಗುತ್ತೆ ಇದು। ಸೊ ನೋಡಿದ್ರಿ ಅಲ್ವಾ ಸಿಂಪಲ್ ಆಗಿ ಬಾಂಬೆ ಸಾಗು ರೆಸಿಪಿ ಯಾವ ರೀತಿ ಮಾಡೋದು ಅಂತ। ನೀವು ಸಹ ಟ್ರೈ ಮಾಡಿ, ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ। ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಲೇಬೇಡಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್।